ಪಂಪ ನಗರದ ಶ್ರೀ ಪಾಂಡುರಂಗ ದೇವಸ್ಥಾನದ ಸಮುದಾಯ ಭವನ ಶಾಸಕ ಪರಣಮನವಳಿಯವರಿಂದ ಲೋಕಾರ್ಪಣೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಶಾಂತಿ ನೆಮ್ಮದಿಯ ಪೂರಕ. ಭಾರತ ಭವ್ಯ ಪರಂಪರೆ ಸಂಸ್ಕೃತಿಯ ನೆಲೆಬೀಡು. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಜನತೆಗೆ ಸುಖ ಶಾಂತಿ ನೆಮ್ಮದಿ ಕಲ್ಪಿಸುವ, ಸಂಕಷ್ಟಗಳನ್ನು ದೂರ ಮಾಡುವ ಭಕ್ತಿ ತಾಣಗಳಾಗಿವೆ ಎಂದು ಶಾಸಕ ಪರಣಮನವಳ್ಳಿ ಹೇಳಿದ್ದಾರೆ. ಅವರಿಂದು ಮಂಗಳವಾರದಂದು ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1 ಪಂಪಾ ನಗರದಲ್ಲಿ ಗೋಂದೊಳ್ಳಿ ಸಮಾಜದವರ ಶ್ರೀ ಪಾಂಡುರಂಗ ದೇವಸ್ಥಾನದ 900,000 ರೂ ವೆಚ್ಚದ ನೂತನ ಸಮುದಾಯ ಭವನ ಹಾಗೂ ಪಾಕಶಾಲೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅತ್ಯಂತ ಚಿಕ್ಕದಾದ ಸಮಾಜ ಸುಮಾರು 52 ವರ್ಷಗಳ ಹಿಂದಿನಿಂದಲೂ ಕೂಡ ಸ್ಥಾಪಿತಗೊಂಡ ಗೋಂದೊಳ್ಳಿ ಸಮಾಜದವರ ಶ್ರೀ ಪಾಂಡುರಂಗ ದೇವಸ್ಥಾನ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಈ ಸಮಾಜದ ಧಾರ್ಮಿಕತೆ, ಆಚರಣೆ, ಸಂಸ್ಕೃತಿ, ಸಂಗೀತ ಅತ್ಯಂತ ವೈಷ್ಣವತೆಯಿಂದ ಕೂಡಿದೆ. ಧಾರ್ಮಿಕತೆಯ ಆಚರಣೆಗೆ ಭಕ್ತಿ ಮಾರ್ಗ ಅತ್ಯಂತ ಪೂರಕವಾಗಿದೆ ಎಂದು ತಿಳಿಸಿದ ಅವರು, ದೇವಸ್ಥಾನ ಟ್ರಸ್ಟ್ ಹೊಂದಿದ್ದಲ್ಲಿ ಜೀರ್ಣೋದ್ಧಾರಕ್ಕೆ ಮತ್ತಷ್ಟು ಅನುದಾನ ಕಲ್ಪಿಸುವ ಭರವಸೆಯನ್ನ ನೀಡಿದರು. ಹಾಗೆಯೇ ಜಿಲ್ಲೆಯ ನಾನಾ ಭಾಗಗಳಿಂದ ಸಮಾಜದ ವಿದ್ಯಾರ್ಥಿಗಳು ವಸತಿ ಸಹಿತ ಸಂಸ್ಕೃತ ಪಾಠಶಾಲೆ ನಡೆಸುತ್ತಿರುವುದು ಸಂಸದದಾಯಕ ಹಾಗೂ ಸಂತಸದಾಯಕ. ಅಂತಹ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರಾದ ಗಿರೇಗೌಡ ಹೊಸಕೇರೆ, ನರಸಿಂಗರಾವ್ ಕುಲಕರ್ಣಿ, ವಾರ್ಡ್ ಸದಸ್ಯ ವಾಸುದೇವ ನವಲಿ, ಚನ್ನಪ್ಪ ಮಳಗಿ, ಹನುಮಂತಪ್ಪ ನಾಯಕ್, ಸದಸ್ಯ ಶರಭೋಜಿರಾವ್ ಸೇರಿದಂತೆ ಸಮಾಜದ ಹಿರಿಯ ಮುಖಂಡರಾದ ಪಾಂಡುರಂಗ, ಪ್ರಕಾಶ್ ಪೂಜಾರಿ, ಸೋಮನಾಥ್, ಹನುಮಂತಪ್ಪ ಶಾಸ್ತ್ರಿ, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಾರ್ಡ್ ಸದಸ್ಯ ನವಲಿ ವಾಸ್ ದೇವ್ ಶಾಸಕ ಪರಣಮನವಳ್ಳಿಯವರನ್ನು ಸನ್ಮಾನಿಸಿ ಗೌರವಿಸಿದರು.